ಬಗ್ಗೆ ತಿಳಿದುಕೊಳ್ಳಬೇಕು ಅನ್ನುವಂಥದ್ದು ನಿನ್ನ ಮನಸ್ಸಿನಲ್ಲಿದೆ. ನಮ್ಮ ಪರಿಚಯವನ್ನು ಹೇಳುವಾಗ ನಾವು ಸಾಮಾನ್ಯವಾಗಿ ನಮ್ಮ ತಂದೆ ತಾಯಿ ಯಾರು ಅಂತ ಹೇಳಿ ಮತ್ತೆ ಮುಂದುವರಿತೀವಿ, ಅದು ಕ್ರಮ. ಹಾಗೆ ಪ್ರಾಣರೂಪದ ನೆಪ್ಪ ವಾಯು ನನ್ನ ತಂದೆ, ಆ ವಾಯು ನಮ್ಮ ಉಚ್ಛ್ವಾಸ ನಿಶ್ವಾಸಗಳೆಲ್ಲವೂ ನಡೆಯುತ್ತಾ ಇರುವುದು ಆತನ ಮೇಲೆಯೇ. ಆ ಉಚ್ಛ್ವಾಸ ನಿಶ್ವಾಸಗಳು ಹೋದು ಅಂತಂದ್ರೆ ಪ್ರಾಣೋತ್ಕ್ರಮಣ ಆಗಬೇಕು. ಈ ಪ್ರಪಂಚ ನಡೀತಾ ಇರೋದೇ ಆ ಪ್ರಾಣ ರೂಪ ನೆನಪ ವಾಯುವಿನ ಮೂಲಕ. ಅಂತಹ ವಾಯುವಿನ ಅಂಶ ಸಂಭೂತ ನಾನು. ಓಹೋ, ನನ್ನನ್ನು ವಾಯುಪುತ್ರ ಅಂತಾರೆ, ಅವನ ಸುತ ಅಂತ ಹೇಳ್ತಾರೆ. ಹಾಗೆ ವಾಯುವಿಗೆ ಮರುತ ಅನ್ನುವ ಹೆಸರು, ಮಾರುತಿ ಅನ್ನುವ ಹೆಸರು ಕೂಡ ನನಗಿದೆ. ನಾನು ಅಕ್ಷೀಣ ಬಲ ಹನುಮ ಅಂತ ಕರೆಸ್ಕೊಂಡವನು. ಅಕ್ಷೀಣ ಬಲ ಹನುಮ, ಶೋಣಿಯಲ್ಲಿ ನನಗೆ ಹೆಸರು ಅಕ್ಷೀಣ ಬಲ ಹನುಮ ಅಂತ ಹೇಳಿ ನನ್ನ ಹೆಸರಿನ ಹನುಮಾನ್ ಅನ್ನುವಂತಹ ಒಂದು ಪದದಲ್ಲಿ ನಾನು ಒಂದು ಅಕ್ಷರ ತೆಗೆದು ಹನುಮ ಅಂತ ಹೇಳಿ ಮುಂದಿಂದ ಪ್ರೀತಿಯಿಂದ ಅಕ್ಕಿಯಿಂದ ಜನ ಕರೀತಾರೆ. ನನ್ನ ಪರಿಚಯವನ್ನು ನಿನಗೆ ಹೇಳಿದ್ದೀನಿ, ನನ್ನ ಹೆಸರು ಹನುಮಂತ, ವಾಯುಪುತ್ರ, ಪವನಸುತ ಇನ್ನೊಂದು ಹೆಸರಿದೆ. ನಮ್ಮ ತಾಯಿಯ ಮೂಲಕ ನಮ್ಮನ್ನು ಗುರುತಿಸಿಕೊಳ್ಳುವಂತ ಒಂದು ವಿಶಿಷ್ಟವಾದ ಪದ್ಧತಿ ಇದೆ ಅಲ್ಲ. ಹೌದು, ಅಂಜನಾದೇವಿಯ ಮಗ ಆಂಜನೇಯ, ನಾನೇ ಹನುಮ. ನೀನು ಹನುಮನೆ? ಹೌದು ಅಯ್ಯ ಹನುಮ. Thank you.
ಇದು ಸಹಜ, ಅದನ್ನು ತಪ್ಪು ಅಂತ ಹೇಳಲಾರೆ. ನೀನು ಪ್ರಶ್ನೆ ಕೇಳುವಂತದ್ದು ಸಹಜ. ನನ್ನ ಬಗ್ಗೆ ತಿಳಿದುಕೊಳ್ಳಬೇಕು ಅನ್ನುವಂಥದ್ದು ನಿನ್ನ ಮನಸ್ಸಿನಲ್ಲಿದೆ. ನಮ್ಮ ಪರಿಚಯವನ್ನು ಹೇಳುವಾಗ ನಾವು ಸಾಮಾನ್ಯವಾಗಿ ನಮ್ಮ ತಂದೆ ತಾಯಿ ಯಾರು ಅಂತ ಹೇಳಿ ಮತ್ತೆ ಮುಂದುವರಿತೀವಿ, ಅದು ಕ್ರಮ. ಹಾಗೆ ಪ್ರಾಣರೂಪದಲ್ಲಿಪ್ಪ ವಾಯು ತಂದೆ, ಆ ವಾಯು ನಮ್ಮ ಉಚ್ಛ್ವಾಸ ನಿಶ್ವಾಸಗಳೆಲ್ಲವೂ ನಡೆಯುತ್ತಾ ಇರುವುದು ಆತನ ಮೇಲೆಯೇ. ಆ ಉಚ್ಛ್ವಾಸ ನಿಶ್ವಾಸಗಳು ಹೋದು ಅಂತಂದ್ರೆ ಪ್ರಾಣೋತ್ಕ್ರಮಣ ಆಗಬೇಕು. ಈ ಪ್ರಪಂಚ ನಡೀತಾ ಇರೋದೇ ಆ ಪ್ರಾಣ ರೂಪನೆ ನಿಪ್ಪ ವಾಯುವಿನ ಮೂಲಕ. ಅಂತಹ ವಾಯುವಿನ ಅಂಶ ಸಂಭೂತ ನಾನು. ಓಹೋ, ನನ್ನನ್ನು ವಾಯುಪುತ್ರ ಅಂತಾರೆ, ಅವನ ಸುತ ಅಂತ ಹೇಳ್ತಾರೆ. ಹಾಗೆ ವಾಯುವಿಗೆ ಮರುತ ಅನ್ನುವ ಹೆಸರು, ಮಾರುತಿ ಅನ್ನುವ ಹೆಸರು ಕೂಡ ನನಗಿದೆ. ನಾನು ಅಕ್ಷೀಣ ಬಲ ಹನುಮ ಅಂತ ಕರೆಸ್ಕೊಂಡವನು. ಅಕ್ಷೀಣ ಬಲ ಹನುಮ, ಕ್ಷೋಣಿಯಲ್ಲಿ ನನಗೆ ಹೆಸರು ಅಕ್ಷೀಣ ಬಲ ಹನುಮ ಅಂತ ಹೇಳಿ ನನ್ನ ಹೆಸರಿನ ಹನುಮಾನ್ ಅನ್ನುವಂತ ಒಂದು ಪದದಲ್ಲಿ ನಾನು ಒಂದು ಅಕ್ಷರ ತೆಗೆದು ಹನುಮ ಅಂತ ಹೇಳಿ ಮುಂದಿಂದ ಪ್ರೀತಿಯಿಂದ ಅಕ್ಕಿಯಿಂದ ಜನ ಕರೀತಾರೆ. ನನ್ನ ಪರಿಚಯವನ್ನು ನಿನಗೆ ಹೇಳಿದ್ದೀನಿ, ನನ್ನ ಹೆಸರು ಹನುಮಂತ, ವಾಯುಪುತ್ರ, ಪವನಸುತ. ಇನ್ನೊಂದು ಹೆಸರಿದೆ, ನಮ್ಮ ತಾಯಿಯ ಮೂಲಕ ನಮ್ಮನ್ನು ಗುರುತಿಸಿಕೊಳ್ಳುವಂತ ಒಂದು ವಿಶಿಷ್ಟವಾದ ಪದ್ಧತಿ ಇದೆ ಅಲ್ಲ. ಹೌದು, ಅಂಜನಾದೇವಿಯ ಮಗ ಆಂಜನೇಯ ನಾನೇ, ನಾನೇ ಹನುಮ. ನೀನು ಹನುಮನೇ? ಹೌದು ಅಯ್ಯ. ಹನುಮ ನೀನು ನೋಡಿದ